ಸ್ವಾಭಾವಿಕ ನಾವು ವಿಪಕ್ಷದ ಜಾಗದಲ್ಲಿದ್ದರೂ ಕೂಡ ಅದನ್ನೇ ನಾವು ಮಾಡ್ತಿದ್ವಿ. ಅವರು ವಿಪಕ್ಷದಲ್ಲಿದ್ದಾರೆ, ಅದನ್ನೇ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿದ್ದಾರೆ, ಸ್ವತಃ ಈಶ್ವರಪ್ಪನವರಿದ್ದಾರೆ. ಅವರು ವಯಸ್ಸಿನಲ್ಲಿ, ಅನುಭವದಲ್ಲಿ ನಮಗಿಂತಲೂ ಕೂಡ ಹಿರಿಯರಿದ್ದಾರೆ. ಈ ಕೆಲವು ಸರಿ ಏನಾಗ್ತದೆ, ಸಾರ್ವಜನಿಕವಾಗಿ ಬರುವಂಥ ಪರ್ಸೆಪ್ಷನ್ ಇದೆಯಲ್ಲ, ಆ ಪರ್ಸೆಪ್ಷನ್ ಮುಕ್ತರಾಗೋಕ್ಕೋಸ್ಕರನಾದರೂ ಕೆಲವು ಸಾರ್ವಜನಿಕ ಜೀವನದಲ್ಲಿ ಅನಿವಾರ್ಯವಾಗಿ ತಲೆ ಕೊಡಬೇಕಾದಂಥ ಸಂದರ್ಭಗಳು ಬರ್ತವೆ. ಸೂಕ್ತ ನಿರ್ಣಯವನ್ನು ಈಶ್ವರಪ್ಪನವರು ಮತ್ತು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. ಗೊತ್ತಿಲ್ಲ, ಅವರಿಗೆ ನಮ್ಮ ಸೂಕ್ತ ನಿರ್ಣಯ ತೆಗೆದುಕೊಳ್ಳುವಂಥದ್ದು ಸಾರ್ವಜನಿಕ ಸಂಶಯವನ್ನು ದೂರಗೊಳಿಸೋದಕ್ಕೆ ಸೂಕ್ತ ನಿರ್ಣಯವನ್ನು ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿ ಮತ್ತು ಈಶ್ವರಪ್ಪನವರು ತೆಗೆದುಕೊಳ್ತಾರೆ. ಇಲ್ಲ, ಆ ಥರದ್ದೇನು ಪಕ್ಷ ಏನು ಸೂಚನೆ ಕೊಟ್ಟಿಲ್ಲ. ನಾವು ಮೇಲ್ನೋಟಕ್ಕೆ ನಾವು ವೆರಿಫೈ ಮಾಡಿದಾಗ ಈಶ್ವರಪ್ಪನವ್ರ ಪಾತ್ರ ಅದರಲ್ಲಿ ಏನೂ ಇರೋದು ಕಂಡು ಬಂದಿಲ್ಲ. ಆದರೆ ನಾನು ಹೇಳಿದ್ರೆ ಯಾರೂ ನಂಬಲ್ಲ. ತನಿಖೆಯ ಮೂಲಕನೇ ಅವರೇನಾದ್ರೂ ಯಾವುದೇ ಸೂಕ್ತ ತನಿಖೆ ನಡೆಸಿ ಯಾರು ಆರೋಪಿ, ಯಾರು ನಿರಪರಾಧಿ ಅನ್ನೋದು ಪತ್ತೆ ಆಗಲಿ. ನಾನೀಗೇನು ಹೇಳಕ್ಕೆ ಹೋದರೆ ನಾನೇನು ತನಿಖಾ ಏಜೆನ್ಸಿ ಅಲ್ಲ. ಕಾಂಗ್ರೆಸ್ನವರು ಅಥವಾ ಇನ್ಯಾರಾದರೂ ಅವ್ರ ಹತ್ರ ಇರುವ ದಾಖಲೆಗಳಿದ್ದರೆ ಆ ತನಿಖಾ ಏಜೆನ್ಸಿ ಮುಂದೆ ಅವ್ರು ಸಲ್ಲಿಸಲಿ. ಸಲ್ಲಿಸಿ ಏನಾದ್ರು ತಪ್ಪಾಗಿದ್ದರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ತಾರೆ.